ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೋಸ್ತಿ ಆಡಳಿತದಲ್ಲಿ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ ಕುರಿತು ಕಾಂಗ್ರೆಸ್ ಜೆಡಿಎಸ್ ನಾಯಕರು ತೀರ್ಮಾನವನ್ನ ಮಾಡ್ತಾರೆ. ಹಾಸನದಲ್ಲಿ ಜೆಡಿಎಸ್ ಯುವ ನಾಯಕ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಒಂದೆಡೆ ಖುಷಿ ಆಗ್ತಾ ಇದೆ, ಇನ್ನೊಂದೆಡೆ ದುಃಖವಾಗ್ತಾ ಇದೆ. ತಾತ ಬೇರೆ ಕ್ಷೇತ್ರಕ್ಕೆ ಹೋಗ್ತಿರೋದು ನೋವು ತಂದಿದೆ. ದೇವೇಗೌಡರು ಕ್ಷೇತ್ರದಲ್ಲಿದ್ರೆ ಯುವಕರಿಗೆ ಖುಷಿ ಆಗ್ತಿತ್ತು. ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿವೆ, ಸರಿಪಡಿಸಿಕೊಳ್ತೇವೆ. ಪ್ರಜ್ವಲ್ ರೇವಣ್ಣ ಜೊತೆ ನಮ್ಮ ಹಾಸನ ಪ್ರತಿನಿಧಿ ನಡೆಸಿರ್ತಕ್ಕಂತಹ ಚಿಚ್ಚಾಟ್ನಲ್ಲಿ ಈ ಒಂದು ವಿಚಾರವನ್ನ ಅವರು ಬಹಿರಂಗ ಪಡಿಸಿದ್ದಾರೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಯಾವ ರೀತಿಯಾಗಿ ರಿಯಾಕ್ಷನ್ ಅನ್ನು ಕೊಡ್ತಾರೆ ಅಂತ ಒಂದು ಸಾಕಷ್ಟು ಕುತೂಹಲ ಇರುತ್ತೆ. ಯಾಕಂದ್ರೆ ಕೆಲವೊಮ್ಮೆ ಅವರು ತಪ್ಪು ಮಾತುಗಳನ್ನು ಆಡ್ಬಿಡ್ತಾರೆ, ಪಕ್ಷಕ್ಕೆ ಡ್ಯಾಮೇಜ್ ಕೊಡುವಂತ ನಿಟ್ಟಿನಲ್ಲಿ ಅವರು ಮಾತುಗಳನ್ನು ಆಡ್ಬಿಡ್ತಾರೆ. ಆದ್ರೆ ಈಗ ತುಂಬಾ ಜಾಗರೂಕತೆಯಿಂದ ಮಾತುಗಳನ್ನು ಆಡಿರ್ತಕ್ಕಂಥದ್ದು ದೋಸ್ತಿ ಆಡಳಿತದಲ್ಲಿ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಹಾಗೆ ಕಾಂಗ್ರೆಸ್ನಲ್ಲಿ ಈ ಒಂದು ಸೀಟು ಹಂಚಿಕೆ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಗಬಹುದು ಅನ್ನೋ ಒಂದು ಕುತೂಹಲ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಜ್ವಲ್ ರೇವಣ್ಣ ಮಾತುಗಳನ್ನು ಆಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದೇವೇಗೌಡರು ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ, ಹಾಸನ ಕ್ಷೇತ್ರವನ್ನ ತಮಗೆ ಬಿಟ್ಟುಕೊಡುವಂತ ಸಾಧ್ಯತೆ ಇದೆ. ಇದರಲ್ಲಿ ತುಂಬಾ ನೋವಾಗ್ತಿದೆ ನನಗೆ, ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಅವರು ನಮ್ಮ ಕ್ಷೇತ್ರದಲ್ಲೇ ಇದ್ರೆ ಯುವಕರಿಗೆ ಸ್ಫೂರ್ತಿದಾಯಕವಾಗಿರುತ್ತಂತ ಒಂದು ಮಾತುಗಳನ್ನ ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಆಡಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಜೊತೆ ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ಚಿಚ್ಚಾಟನ್ನು ನಡೆಸಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ, ಅದರಲ್ಲೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಸನದ ಮುಂದಿನ ಲೋಕಸಭಾ ಅಭ್ಯರ್ಥಿಯಾಗಿ ಏನು ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡ ಆಯ್ಕೆ ಮಾಡಿರುವಂಥದ್ದು, ಅದರಲ್ಲೂ ಬಹಿರಂಗವಾಗಿ ಅವರು ಹೇಳಿರುವಂಥದ್ದು. ಈಗ ಸ್ವತಃ ಪ್ರಜ್ವಲ್ ರೇವಣ್ಣ ಅವರು ಕೂಡ ಟಿ ವಿ ಫೈವ್ ಜೊತೆ ಇದ್ದಾರೆ. ಸರ್, ಈಗ ಮುಂಬರುವ ಲೋಕಸಭಾ ಚುನಾವಣೆಗೆ ನಿಮ್ಮ ತಾತ ನಿಮ್ಮನ್ನು ಕೂಡ ಸೆಲೆಕ್ಟ್ ಮಾಡಿರುವಂಥದ್ದು, ನನ್ನ ಮುಂದಿನ ಉತ್ತರಾಧಿಕಾರಿ ಪ್ರಜ್ವಲ್ ಅವರು ಅಂತ ಹಿಂದೆ ಕೂಡ ಹೇಳಿದರು, ಮತ್ತೆ ಅದನ್ನು ಕೂಡ ಇವಾಗ ಹೇಳಿರುವಂಥದ್ದು. ಅದರಲ್ಲೂ ನೀವು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಓಡಾಡ್ತಾ ಇದ್ದೀರಾ ಅನ್ನುವ ಮಾತುಗಳು ಕೂಡ ಈಗಾಗಲೇ ಬರ್ತಾ ಇರುವಂಥದ್ದು, ಅದರಲ್ಲಿ ಕಾರ್ಯಕರ್ತರು ಕೂಡ ಉತ್ಸಾಹರಾಗಿದ್ದಾರೆ. ಏನು ಹೇಳ್ತೀರಾ ಸರ್? ಸರ್, ಈಗ ನಾನು ಮೊದಲನೇದಾಗಿ ಹೇಳಬೇಕು ಅಂದರೆ ಇವತ್ತು ದೇವೇಗೌಡರು ಸಾಹೇಬರು ಇವತ್ತು ಏನು ನಿರ್ಧಾರ ತಗೊಂಡಿದ್ದಾರೆ ಅದು ಒಂದು ದಿಢೀರಂಥ ನಿರ್ಧಾರ, ಯಾಕಂದರೆ ಮನೇಲಿ ಯಾವತ್ತೂ ನಮ್ಮ ಹತ್ರ ಡಿಸ್ಕಸ್ ಮಾಡಿದಂಥ ವಿಚಾರ ಏನಿಲ್ಲ. ಅದರಲ್ಲಿ ಆಲ್ ಆಫ್ ಅ ಸಡನ್ ಅದನ್ನು ವಿಚಾರನ ಪ್ರಸ್ತಾಪ ಮಾಡಿದ್ರು, ಅದು ಮಾಧ್ಯಮದ ಮುಖಾಂತರ, ನಿಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ತಿಳ್ಪಟ್ಟೆ. ನಂತರ ಏನಾಯಿತು, ನಮ್ಮಲ್ಲಿ ಒಂದು ರೀತಿ ಒಂದು ಸಂತಸ ಏನಂದರೆ 8 ವರ್ಷದಿಂದ ನಾನು ಸಂಘಟನೆ ಮಾಡಿ ಹೋರಾಟ ಮಾಡಿ ನಂತರ ನಮಗೊಂದು ಅವಕಾಶ ಸಿಗ್ತಲ್ಲಪ್ಪ ಅನ್ನೋ ಒಂದು ಭಾವನೆ ಒಂದು ಕಡೆ ಸಂತೋಷ. ಆದರೆ ಒಂದು ಕಡೆ ದೇವೇಗೌಡರು ಸಾಹೇಬರು ನಮ್ಮ ಜಿಲ್ಲೆ ಬಿಟ್ಟು ಹೋಗ್ತಾರಲ್ಲಪ್ಪ, ಅವರು ಇದ್ದಿದ್ದರೆ ಇನ್ನೂ ಹೆಚ್ಚಿನ ಒಂದು ಸಂಘಟನೆ ಮಾಡಿ ಇನ್ನೂ ಈ ಸರಿ ಯುವಕರನ್ನೆಲ್ಲ ಒಗ್ಗಟ್ಟು ಮಾಡಿ ಹೋದ ಚುನಾವಣೆಗಿಂತನೂ ಅತಿ ಹೆಚ್ಚಿನ ಲೀಡ್ ಕೊಟ್ಟು ನಾವು ಒಂದು ರೆಕಾರ್ಡ್ ಸೃಷ್ಟಿ ಮಾಡಬೋದಾಗಿತ್ತು ಅನ್ನೋ ಒಂದು ಭಾವನೆಯಲ್ಲಿ ಒಂದು ಕಡೆ ದುಃಖ ಆಗಿದೆ. ಹಾಗಾಗಿ ಇವತ್ತು ನಾನು ಏನು ಹೇಳಬೇಕು ಆ ಪರಿಸ್ಥಿತಿಯಲ್ಲಿ ಅನ್ನೋ ಒಂದು ಇನ್ನೂ ಚಂಚಲ ಮನಸ್ಸಲ್ಲಿದ್ದೀನಿ. ಒಂದು ಎರಡನೇದು, ಇವತ್ತು ನಾನು ಇನ್ನು ಇವತ್ತು ದೇವೇಗೌಡರು ಸಾಹೇಬರು ಆಶೀರ್ವಾದ ಮಾಡಿದ್ದಾರೆ, ಹಂಗೆ ಎಲ್ಲ ಶಾಸಕರು ಸಾಹೇಬರುಗಳನ್ನು ಭೇಟಿ ಮಾಡ್ತಾ ಇದ್ದೀನಿ, ಅವ್ರುಗಳ ಆಶೀರ್ವಾದನೂ ಪಡೆದು ನಂತರ ನಮ್ಮ ಹಿರಿಯ ತಲೆಗಳೇನಿದ್ದಾರೆ, ಹಿರಿಯ ಮುಖಂಡರುಗಳೇನಿದ್ದಾರೆ ಅವರೆಲ್ಲರನ್ನು ವಿಶ್ವಾಸಕ್ಕೆ ಪಡೆದು, ಹಿರಿಯ ಕಾರ್ಯಕರ್ತರು ವಿಶ್ವಾಸಕ್ಕೆ ಪಡೆದು, ನನ್ನ ಯುವಕರ ಸಂಘಟನೆ ಏನಿದೆ, ಯುವಕರು ನನ್ನ ಬಾಂಧವರೇನಿದ್ದಾರೆ, ನನ್ನ ಸ್ನೇಹಿತರೇನಿದ್ದಾರೆ, ನನ್ನ ಒಂದು ಸಹೋದರರೇನಿದ್ದಾರೆ ಅವರು ಎಲ್ಲರ ವಿಶ್ವಾಸಕ್ಕೆ ತಗೊಂಡು ನಂತರ ನಾನು ಸಂಪೂರ್ಣವಾಗಿ ನಿರ್ಧಾರ ತಗೊಂಡು ಚುನಾವಣೆನ ಯಾವ ರೀತಿ ಎದುರಿಸಬೇಕು ಅವರ ಸಲಹೆ ಮುಖಾಂತರ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇವಾಗ ಸರ್, ನಿಮಗೆ ತುಂಬ ಟಫ್ ಆಗಿರೋ ಕ್ಷೇತ್ರ ಅಂತ ಅಂದರೆ ಹಾಸನ ವಿಧಾನಸಭಾ ಕ್ಷೇತ್ರ ಮತ್ತು ಕಡೂರು ವಿಧಾನಸಭಾ ಕ್ಷೇತ್ರ, ಎರಡರಲ್ಲೂ ಕೂಡ ನಿಮಗೆ ಆಪೋಸಿಟ್ ಶಾಸಕರು ಕೂಡ ಇರುವಂಥದ್ದು, ಅದರ ಜೊತೆಗೆ ಮಿಕ್ಕಿದ ಕ್ಷೇತ್ರದಲ್ಲೂ ಕೂಡ ಜೆ ಡಿ ಎಸ್ ಶಾಸಕರು ಇದ್ದಾರೆ. ಆದರೆ ಇವೆರಡನ್ನೂ ಸರಿಸಮಾನವಾಗಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಸಮ್ಮಿಶ್ರ ಸರ್ಕಾರ ಕೂಡ ಇರುವಂಥದ್ದು, ಅವಾಗವಾಗ ಹಾಸನದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಇರ್ಬೋದು, ಇಲ್ಲ ಸರ್ಕಾರದ ಮೇಲೆ ಇರ್ಬೋದು, ಈ ರೀತಿ ಕಾಂಗ್ರೆಸ್ ಮುಖಂಡರು ಕೂಡ ಇಲ್ಲಿ ಸರಿ ಹೊಂದುತ್ತಲ್ಲ ಅನ್ನುವ ಮಾತುಗಳನ್ನು ಕೂಡ ಮಾತಾಡ್ತಾ ಇರುವಂಥದ್ದು, ಅವ್ರನ್ನ ನೀವು ಯಾವ ರೀತಿ ಸರಿದೂಗಿಸ್ತೀರಾ ಅಂತ. ಈಗ ನೋಡಿ ಸರ್, ಒಂದು ಏನು ವಿಚಾರ ಅಂದರೆ, ಈಗ ನಾವು ಏನು ಇವತ್ತು ಅಭಿವೃದ್ಧಿಯಲ್ಲಿ ನಾವು ಕೈ ಹಾಕ್ತಾ ಇದ್ದೀವಿ ಹೊರತು ಯಾವುದೇ ಇಲ್ಲಿ ರಾಜಕೀಯದ ವ್ಯವಸ್ಥೆನ ನಾವು ಕೈ ಹಾಕ್ತಾ ಇಲ್ಲ. ಇಲ್ಲಿ ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಅವರು ಇರ್ಬೋದು, ಇವತ್ತು ಎಷ್ಟೋ ಬಾರಿ ರೇವಣ್ಣ ಸಾಹೇಬರೇ ಹೇಳಿದ್ದಾರೆ ಯಾರೇ ಬಡವರು ಬಂದರೂ ಕೂಡ ಅವರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು, ನಮ್ಮ ಸರ್ಕಾರದ ಕಡೆಯಿಂದ ಯಾವ ರೀತಿ ಅವ್ರಿಗೆ ಯಾವುದೇ ಒಂದು ಸ್ಕೀಮ್ಸ್ಗಳಿರ್ಬೋದು, ಫೆಸಿಲಿಟೀಸ್ ಇರ್ಬೋದು, ಯಾವ ರೀತಿ ತುಂಬಬೇಕು ಅದನ್ನು ತುಂಬಿಸೋಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ, ಸಹಕಾರನೂ ಮಾಡ್ತಾಯಿದ್ದೀವಿ, ಸಹಾಯನೂ ಮಾಡ್ತಾಯಿದ್ದೀವಿ. ಅದಲ್ಲದೆ ಇವತ್ತು ಒಂದು ಚುನಾವಣೆ ಅಂತ ಬಂದ ಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಲೋಕಭೋಗಗಳು ಇರ್ತವೆ, ಅದಕ್ಕೆ ಕೂತಿ ಚರ್ಚೆ ಮಾಡೋ ಅಂಥ ಹಿರಿಯ ನಾಯಕರುಗಳು ನಮ್ಮಲ್ಲಿದ್ದಾರೆ ಖಂಡಿತವಾಗ್ಲೂ.
ಜೆ ಡಿ ಎಸ್ ಕೋಯಲೇಷನ್ ವಿತ್ ಕಾಂಗ್ರೆಸ್ ಏನು ಇವತ್ತು ಸರ್ಕಾರ ನಡೀತಾ ಇದೆ. ಇವತ್ತು ಅವರು ಇವತ್ತು ಆ ಕಡೆಯಿಂದ ರಾಹುಲ್ ಗಾಂಧಿ ಇರ್ಬೋದು, ಇಲ್ಲ ನಮ್ಮ ಸಿದ್ದರಾಮಯ್ಯನವರು ಇರ್ಬೋದು, ಇಲ್ಲ ದೊಡ್ಡ ದೊಡ್ಡ ಹಿರಿಯ ನಾಯಕರು ಅವರಲ್ಲೂ ಇದ್ದಾರೆ. ನಮ್ಮಲ್ಲೂ ಕೂಡ ಕುಮಾರ್ ಅವರು, ರೇವಣ್ಣ ಸಾಹೇಬರು ಮತ್ತು ದೇವೇಗೌಡರು ಸಾಹೇಬರು ಎಲ್ಲರೂ ಕೂತಿ ಒಂದು ನಿರ್ಧಾರಕ್ಕೆ ಬಂದು ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಈ ಥರ ಒಂದು ಗೊಂದಲ ಇದ್ದರೆ ಅದನ್ನು ಒಂದು ಶಮನ ಪಡಿಸಿ ಅದನ್ನು ಖಂಡಿತವಾಗ್ಲೂ ಒಂದೇ ವೇದಿಕೆಯಲ್ಲಿ ಹೊಂದಾಣಿಕೆಯಲ್ಲಿ ಹೋಗೋ ಅಂಥ ಒಂದು ಸೆಕ್ಯುಲರ್ ವೇದಿಕೆಯಲ್ಲಿ ಹೊಂದಾಣಿಕೆಯಲ್ಲಿ ಹೋಗೋ ಅಂಥ ಶಕ್ತಿ ಅವರಲ್ಲಿ ಇದೆ. ಖಂಡಿತವಾಗ್ಲೂ ಆ ಒಗ್ಗಟ್ಟು ಮಾಡ್ತಾರೆ ಅನ್ನೋ ಭರವಸೆ ಇದೆ. ಖಂಡಿತವಾಗ್ಲೂ ಅದ್ರ ಮುಖಾಂತರ ನಾವು ಚುನಾವಣೆ ಎದುರಿಸ್ತೀವಿ ಸರ್. ಸರ್, ಈಗ ನೀವು ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿರುವಂಥದ್ದು, ಈ ಪ್ರಶ್ನೆ ನಿಮ್ಮನ್ನು ಕೂಡ ಕೇಳ್ಬೋದು. ಯಾಕಂತಂದರೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಎಷ್ಟು ಸೀಟನ್ನು ನೀವು ಹೊಂದಾವಣಿಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮತ್ತು ಎಷ್ಟು ಸೀಟನ್ನು ನೀವೇನಾದರೂ ಆ ರೀತಿ ಕಾಂಗ್ರೆಸ್ನವ್ರಿಗೆ ಇಟ್ಟಿರುವಂಥದ್ದು, ನಮ್ಗೆ ಇಷ್ಟು ಸೀಟ್ ಬೇಕು, ಹಳೆ ಮೈಸೂರು ಭಾಗದಲ್ಲಿ ಇಷ್ಟು ಬೇಕು, ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಇಷ್ಟು ಸೀಟ್ ಬೇಕು ಅಂತ ಆ ಭಾವನೆನೇನಾದರೂ ಆ ಮಾತುಗಳನ್ನೇನಾದರೂ ಆಡಿರೋದು ಉಂಟ? ಇವತ್ತವರೆಗೂ ಆ ಚರ್ಚೆ ಬಂದಿರೋದು ನನ್ನ ಗಮನಕ್ಕಂತೂ ಬಂದಿಲ್ಲ ಸರ್. ಆದರೆ ಖಂಡಿತವಾಗ್ಲೂ ಇವಾಗ ಕೂತ್ಕೊಂಡು ಸೀಟ್ ಶೇರಿಂಗ್ ಅಂತ ಮಾಡಿದಾಗ ಇಷ್ಟು ಸೀಟ್ ಕಾಂಗ್ರೆಸ್ಗೆ ಕೊಡಬೇಕು, ಇಷ್ಟು ಸೀಟ್ ಜೆ ಡಿ ಎಸ್ಗೆ ಕೊಡಬೇಕು ಅನ್ನೋ ಒಂದು ಚರ್ಚೆ ಮಾಡ್ತಾರೆ ಹೈಕಮಾಂಡ್ ಅವರು. ಅದಕ್ಕೆ ನಾವು ಯಾರೇ ಇರ್ಬೋದು ಅದಕ್ಕೆ ಯಾವ ರೀತಿ ನಾವು ಬದ್ಧತೆಯಲ್ಲಿರಬೇಕು, ಯಾವ ರೀತಿ ನಾವು ಇದರಲ್ಲಿರಬೇಕು, ಅದನ್ನು ಖಂಡಿತವಾಗ್ಲೂ ನಾವು ಮಾಡೋ ಕೆಲಸ. ಈಗ ಕೊನೆಯದಾಗಿ ಒಂದು ಇಂಟರ್ವ್ಯೂನಲ್ಲೂ ಕೂಡ ಹೇಳಿದರು ಭವಾನಿ ರೇವಣ್ಣ ಅವರು ಕೂಡ ಹೇಳಿದರು, ಪ್ರಜ್ವಲ್ ಅವ್ರನ್ನ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭಾ ಆಯ್ಕೆ ಶಾಸಕನಾಗಿ ಆಯ್ಕೆಯಾಗೋದನ್ನು ನಾನು ನೋಡಬೇಕು ಅಂತ. ಆದರೆ ದೇವೇಗೌಡರ ಆಶೀರ್ವಾದ ಕೊಟ್ಟಿರುವಂಥದ್ದು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ತಾ ಇದ್ದಾರೆ. ಈ ಎರಡನ್ನು ತುಲನೆ ಮಾಡಿದಂತಾಗ ನಿಮಗೆ ಯಾವ ರೀತಿ ಆ ಭಾವನೆ ಹೇಗೆ ವ್ಯಕ್ತಪಡಿಸ್ತೀರಾ ಅಂತ? ನೋಡಿ ಸರ್, ಇವತ್ತು ನಾನು ಹೇಳಬೇಕು ಅಂದರೆ ಇವತ್ತು ನನ್ನ ಆಸೆ, ನಮ್ಮ ತಾಯಿ ಆಸೆ ಇರ್ಬೋದು, ಇಲ್ಲ ನಮ್ಮ ತಂದೆ ಆಸೆ ಇರ್ಬೋದು, ಇಲ್ಲ ದೇವೇಗೌಡ ಸಾಹೇಬರ ಆಸೆನೂ ಇರ್ಬೋದು, ಒಂದು ಏನಿತ್ತು ಇಲ್ಲ ನಮ್ಮ ಜನತೆ ಆಸೆನೂ ಇರ್ಬೋದಾಗಿತ್ತು. ಏನೋ ಒಬ್ಬ ಶಾಸಕನಾಗಿ ಬಂದರೆ ಏನೋ ಒಂದು ಸರ್ಕಾರದಲ್ಲಿ ಒಳ್ಳೆ ರೀತಿ ಕೆಲಸಗಳು ಮಾಡ್ಬೋದು, ಯುವಕ ಇದ್ದಾನೆ, ಒಂದು ಬದಲಾವಣೆ ತರ್ಬೋದು ಅನ್ನೋ ಒಂದು ಭಾವನೆಗಳಿತ್ತು. ಇವತ್ತು ಅದಕ್ಕಿಂತ ದೊಡ್ಡದಾದಂಥ ವೇದಿಕೆಯನ್ನು ಇವತ್ತು ದೇವೇಗೌಡರ ಸಾಹೇಬರು ನನ್ನ ಒಂದು ಗುರುತಿಸಿ, ನನ್ನ ಒಂದು ಓಡಾಟನ ಗುರುತಿಸಿ ಇವತ್ತು ಕೊಟ್ಟಿದ್ದಾರೆ. ಅದು ಖಂಡಿತವಾಗ್ಲು ಯಾವ ರೀತಿ ನಾನು ನನ್ನ ಕೈ ಮೀರಿ ಕೆಲಸ ಮಾಡಬೇಕು ಅದನ್ನು ಖಂಡಿತವಾಗ್ಲು ನಾನು ಮಾಡಬೇಕಾಗುತ್ತೆ. ಯಾವುದೇ ರೀತಿ ಒಂದು ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ನಾನು ಬಗೆಹರಿಸೋಂಥ ಶಕ್ತಿ ಇದೆ. ಖಂಡಿತವಾಗ್ಲು ನಾವೆಲ್ಲ ಕೂತ್ಕೊಂಡು ಹಿರಿಯರು ನಾವು ಎಲ್ಲ ಕೂತ್ಕೊಂಡು ಒಂದು ಸಂಪೂರ್ಣವಾಗಿ ಒಂದು ಅಭಿವೃದ್ಧಿ ಠಾಣೆಯಾಗಿ ತಗೊಂಡು ಹಾಸನ ಜಿಲ್ಲೆಯನ್ನು ಅಭಿವೃದ್ಧಿ ಠಾಣೆಯಾಗಿ ಮಾಡಬೇಕು ಅನ್ನೋ ದೂರದೃಷ್ಟಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಸರ್ ಮುಂದಿನ. ಇದಿಷ್ಟು ಪ್ರಜ್ವಲ್ ರೇವಣ್ಣ ಅವರು ಹೇಳುವಂಥ ಮಾತು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಪ್ರಕಾಶ್ ಬೆಳವಾಡಿ, ಟಿವಿ 5 ಹಾಸನ.